ಸೇವೆಯಾಗಿ ಬಂದಿರತಕ್ಕಂಥ ಶಿಕ್ಷಕರು ಈ ಒಂದು ದೇವರಪುರ ವ್ಯಾಪ್ತಿಯಲ್ಲಿದ್ದರು. ಈಗ ದಸರಾವನ್ನು ಮತ್ತು ಸ್ತಬ್ಧ ಚಿತ್ರವನ್ನು ನೋಡಲಿಕ್ಕೆ ಫ್ಯಾಮಿಲಿ ಸಹಿತ ಬಂದಿದ್ದಾರೆ. ಏನು ಅನಿಸ್ತದೆ ಸರ್? ಪ್ರತಿ ವರ್ಷ ಕೂಡ ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ವರ್ಷ ಕಳೆದ ವರ್ಷ ಅದರ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಸ್ವಲ್ಪ ಭಾಳ ಚೆನ್ನಾಗಿ ಮೂಡಿ ಬಂದಿವೆ ಸ್ತಬ್ಧ ಚಿತ್ರಗಳು. ಇನ್ನಷ್ಟೇ ನೋಡಲಿಕ್ಕೆ ಶುರು ಮಾಡಿದ್ದೇವೆ ನಾವಷ್ಟೇ. ಪ್ರಥಮವಾಗಿ ಆ ಗೊಂಬೆಗಳು ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು. ಕೆಲವೊಂದು ಕುಣಿತಗಳೆಲ್ಲ ಕೂಡ ಮಿಸ್ ಆಗಿದೆ. ಅದು ಸ್ವಲ್ಪ ಪ್ರೇಕ್ಷಕರು ಕೂಡ ತುಂಬ ಜಾಸ್ತಿ ಇರೋದ್ರಿಂದ ಅದು ಮಿಸ್ ಆಗಿರೋದ್ರೊಂದು ಚೂರು ಎಲ್ಲೋ ಒಂದು ಕಡೆ ಕಳೆಗುಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದ ನಂತರ ಈ ಸ್ತಬ್ಧ ಚಿತ್ರಗಳು ಈ ಸಲ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಅವರ ಶ್ರಮ ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಆ ಪಟಾಕಿ ದುರಂತ ಆಗಿರ್ಬೋದು ಅಥವಾ ಇಲ್ಲಿ ಕಾಣ್ತಿರುವಂಥ ಈ ಗುರುಕುಲ ಶಿಕ್ಷಣದ ಇದಾಗಿರ್ಬೋದು ಎಲ್ಲ ಕೂಡ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಇದು ಪ್ರತಿ ವರ್ಷ ಕೂಡ ಹೀಗೆ ಹೆಚ್ಚಾಗಿ ಮತ್ತು ಕೂಡ ಹೆಚ್ಚಾಗಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಬನ್ನಿ ಹೋಗೋಣ. ಸರ್ ನಮ್ದು ಮನೆಯದು ವಿಡಿಯೋ ಕೊಡ್ತೇನೆ, ಅಪ್ಲೋಡ್ ಆಗುತ್ತೆ, ಎರಡು ದಿನ ವೇಟ್ ಮಾಡಿ. ಸ್ತಬ್ಧ ಚಿತ್ರದ ಶೋಭಾಯಾತ್ರೆಯಲ್ಲಿ ಸಾಕಷ್ಟು ಮಹಿಳೆಯರು ಹೆಚ್ಚಾಗಿ ಇಲ್ಲಿ ಭಾಗವಹಿಸಿರೋದು ನೋಡ್ಬೋದು.
ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಅಭಿಪ್ರಾಯ ಹಂಚ್ಕೊಳ್ಬೇಕಂತ ಹೇಳಿದ್ದಾರೆ, ಏನನ್ನಿಸ್ತದೆ? ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇದು 45ನೇ ವರ್ಷದ ದಸರಾ ಉತ್ಸವ. ಸ್ತಬ್ಧ ಟ್ಯಾಬ್ಲೋ ಪ್ರತಿ ವರ್ಷ ಚೆನ್ನಾಗಿರುತ್ತೆ. ಈ ವರ್ಷ ನೋಡೋಕ್ಕೆ ಎಲ್ಲ ತುಂಬ ಜನ ಸೇರಿದ್ದಾರೆ. ಇಲ್ಲಿ ಚೆನ್ನಾಗಿರುತ್ತೆ. ಮೈಸೂರು ದಸರಾ ಹೆಂಗೋ ಹಂಗೆ ನಮ್ಮ ಗೋಣಿಕೊಪ್ಪ ದಸರಾನೂ ತುಂಬ ಅದ್ಧೂರಿಯಾಗಿನೇ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ, ನಾವು 45 ವರ್ಷದಿಂದ ನಡೀತಾ ಇರೋದನ್ನ ನಾವು ಚಿಕ್ಕ ವಯಸ್ಸಿನಿಂದನೂ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಬಂದಿದ್ರಿ? ನಾವು ನಮ್ಮ ಫ್ಯಾಮಿಲಿ ಫುಲ್ ಎಲ್ಲ ಸಮೇತ ಬಂದಿದ್ದೀವಿ. ನಾನು ವಿರಾಜಪೇಟೆಯಲ್ಲಿರೋದು, ಅಲ್ಲಿಂದ ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಮನೆಯೆಲ್ಲ ಇಲ್ಲಿ ತಿತಿಮತಿ, ಎಲ್ಲರೂ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಬಂದಿದ್ದಾರೆ ನೋಡಿ. ಥ್ಯಾಂಕ್ ಯು. ಮತ್ತೆ ಇನ್ನೇನು ಸರ್, ಹಿಂದೆ ಮಾತಾಡ್ತಾರೆ ಸರ್? ಅಲ್ಲಲ್ಲ, ನಾವೆಲ್ಲರೂ ಬಂದಿದ್ದೀವಿ ಸ್ತಬ್ಧ ಚಿತ್ರ ನೋಡೋಕ್ಕೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ತುಂಬ ಖುಷಿ ಆಗ್ತಿದೆ, ತುಂಬ ಜನ ಸೇರಿದ್ದಾರೆ. ನಮ್ಮ ಗೋಣಿಕೊಪ್ಪ ಪೊನ್ನಂಪೇಟೆ ಭಾಗದ ಹಿರಿಯ ಛಾಯಾಗ್ರಾಹಕರಾದ ಎಸ್ ಎಲ್ ಶಿವಣ್ಣ ಅವರಿದ್ದಾರೆ. ಅವರು ಈ ಒಂದು ಸ್ತಬ್ಧ ಚಿತ್ರ ಮೆರವಣಿಗೆ ಬಗ್ಗೆ ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ನೋಡೋಣ. ಅವರು ಕಳೆದ 44 ವರ್ಷಗಳಿಂದ ಕೂಡ ದಸರಾದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿದವರು, ಪ್ರತಿ ಕಾರ್ಯಕ್ರಮದ ಫೋಟೋವನ್ನು ತೆಗಿತಾ ಬಂದವರು. ಅವರು ಇವತ್ತು ಏನು ಮಾತಾಡ್ತಾರೆ ಅನ್ನೋದನ್ನು ನೋಡೋಣ. ಹೆಸರು ಶಿವಣ್ಣ. ನಾನು ಈ ಸಾಧಾರಣ 44 ವರ್ಷದಿಂದ ಈ ದಸರಾದ ಕಾರ್ಯಕ್ರಮದ ಪ್ರತಿಯೊಂದು ಇದು ಪ್ರಾರಂಭದಿಂದಲೂ ಹಿಡಿದು ಈ ತನಕ ಎಲ್ಲ ಚಿತ್ರಗಳನ್ನು ಫೋಟೋಗ್ರಾಫಿಕ್ ಇದನ್ನು ಮಾಡಿದ್ದೇನೆ. ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ. ನನ್ನ ಈ ಪ್ರತಿಭೆಗೆ ಮೆಚ್ಚಿ ಇದುವರೆಗಾಗಿ ಹಲವಾರು ಸನ್ಮಾನಗಳನ್ನು ಮಾಡಿದ್ದಾರೆ. ಆಯಿತಾ, ಇದು ವರ್ಷದಿಂದ ವರ್ಷಕ್ಕೆ ಭಾರಿ ಅಭಿವೃದ್ಧಿಯಾಗಿ ಈ ವರ್ಷದ ತುಂಬ ವಿಜೃಂಭಣೆಯಿಂದ ನಡೆದು ತುಂಬ ಸಂತೋಷ. ಈ ತನಕ ಯಾರ್ಯಾರು ಅಧ್ಯಕ್ಷರಾಗಿದ್ದರು ಅವರ ಎಲ್ಲ ಪರಿಚಯಗಳು ನನಗಿದೆ. ಅದು ನಾನು ಇದರಲ್ಲಿ ತುಂಬ ಒಳ್ಳೆಯ ಇದು ಈ ಸಮಾರಂಭದಿಂದ ಈ ತನಕ ತುಂಬ ಈ ವೀಕ್ಷಣೆಯಿಂದ ತುಂಬ ಸಂತೋಷಪಟ್ಟಿದ್ದೇನೆ. ಆಯ್ತು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.